ಬರ್ತಾ ಇದ್ದಾರೆ ಇದು ಅಲ್ದೇನೆ ಅವರು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಆಟೋದಲ್ಲಿ ಬರ್ತಾ ಇದ್ದಾರೆ ಎಷ್ಟು ಬಿತ್ತು ಅವ್ರಿಗೆ ಸಿಲಿಂಡ್ರು ತಿರು ಸರ್ಕಾರ ಬೇರೆ ತಮಟೆ ಹೊಡೆ ಹೇಳ್ತಾ ಇದ್ದಾನೆ ಫ್ರೀಯಾಗಿ ಕೊಡ್ತೀನಿ ಅಂತ ವಾರದಿನ ಸೋಮವಾರ ವೀರನಗನಹಳ್ಳಿ ಬರ್ತಾರೆ ವೀರನಗನಹಳ್ಳಿ ಜನ ಕಾದೆ ಕಾಯ್ತಾರೆ ಬುಧವಾರ ಕೋಳ್ಳಾಪುರ ಅಂದ್ರೆ ಅಟ್ಲೀಸ್ಟ್ ಸೋಮವಾರ ವೀರನಗನಹಳ್ಳಿ ಬುಧವಾರ ಕೋಳ್ಳಾಪುರ ಲಾಕ್ಡೌನ್ ಮುಗಿದ್ಮೇಲೆ ಮೀಟಿಂಗ್ ಕರೆದ್ಬಿಟ್ಟು ಅವರೊಂದು ಆದೇಶ ಮಾಡ್ತಾರೆ ಯಾವ ರೀತಿ ಏನು ಅಂತ ಅದನ್ನೇ ನಾವು ಅದಕ್ಕೋಸ್ಕರನೇ ನಾನು ಸುಮ್ಮನಾಗಿದ್ದೆ ಅಷ್ಟೇ ಅಲ್ಲಿವರೆಗೂ ಹಳೆ ದಂಧೆನೇ ಇರಲಿ ಅಂತ ದಂಧೆ ಯಾರು ಮಾಡ್ತಾರೆ ದಂಧೆ ಅಲ್ಲದೆ ದಂಧೆ ಯಾಕೆ ಒಪ್ಕೊಳ್ಳಲ್ಲ ನೀನು ಕಸ್ಟಮರ್ ಇಪ್ಪತ್ತೆಂಟು ಚಿಲ್ಲರೆ ಎಸ್ಟಾಬ್ಲಿಷ್ಮೆಂಟ್ ಕಟ್ತಾವನೆ 31 ರೂಪಾಯಿ ಡೆಲಿವರಿ ಚಾರ್ಜಸ್ ಕಟ್ತಾವನೆ ಇಲ್ಲಿ ನೀವು ಬಂದು 29 ರೂಪಾಯಿ ತಗೊಳ್ತಾ ಇದೀಯ ಕಸ್ಟಮರ್ ಎಷ್ಟು ಬಿತ್ತು ಆದ್ರೂ ಸಿಲಿಂಡರ್ ಮನೆಗೆ ಹೋಯ್ತಾನ್ರಿ 50 ರೂಪಾಯಿ ತಿರುಗಿ ಮತ್ತೆ ಪೆಟ್ರೋಲ್ ಹಾಕ್ಸ್ ಬರ್ಬೇಕು ತಿರುಗಿ ಮತ್ತೆ ಇಷ್ಟ ಕಟ್ಟಿದ ಮೇಲೆ ಅವ್ನು ಸಿಲಿಂಡರ್ ಮನೆಗೆ ಹೋಗ್ಲಿಲ್ಲ ನೀನ್ ಇರೋ ಕಡೆ ಬರ್ಬೇಕು ಅಂದ್ರೆ ಸಮಸ್ಯೆ ಅಲ್ವಾ ಸರ್ ನಾನು ಈಗ ಜನಗಳಿಗೆ ನಾನು ತೊಂದರೆ ಕೊಡ್ತಾ ಇಲ್ಲ ಸರ್ ಇನ್ನೊಂದು ತೊಂದರೆ ಅಲ್ದಿರೇ ಅಂದ್ರೆ ಇದೇನು ಅದೇನೋ ಹೇಳಿದ್ರೆ ಈಗ ತಾಮರ್ಬೇಕಾರೆ ಅಲ್ಲಿ ಪೊಲೀಸರ ಅಲ್ಲಿ ಬಿಡ್ತಾರಪ್ಪ ಓಲಿ ಅವ್ರ ಪಾಸ್ ಕೊಡಿಸ್ತೀವಿ ಆ ಸಿಲಿಂಡರ್ ಹೇಳಿದ್ದು ಅವ್ನ ಪಾಪ ಸಿಲಿಂಡರ್ ಜೊತೆ ಹೊತ್ಕೊಂಬರೋದ್ರೆ ಏಟ್ ಬೇರೆ ತಿನ್ಕೊಂಬರ್ಬೇಕಂದ್ರೆ ಪೊಲೀಸ್ ಅಡ್ಡ ಹಾಕಿದ್ರೆ ಚಕಬಾರ ಆಡೋದು ಬಿಟ್ಟು ಬಂದಿದಾರೆ ಕೇಳ್ರಿ ಈಗ ಅರಣ್ಯ ಅಲ್ಲಿ ಡೇಟ್ ಹೊಡೆದ್ರೆ ಹೊಡಿಸ್ಕೊಂಡು ಸಿಲಿಂಡರ್ ತಗೊಂಡು ಎಲ್ಲ ಬರ್ಬೇಕು ಅವರು ಅವ್ರಿಗೆ ಎಷ್ಟು ಡೆಲಿವರಿ ಚಾರ್ಜಸ್ ಆ್ಯಡ್ ಆಗಿರೋದು ಕೇಳು ನಿನ್ನ ಏರಿಯಾ ಮ್ಯಾನೇಜರ್ ಫೋನ್ ಹಾಕ್ಬೋದು ಕೇಳಿ ನೋಡಿ ಎಷ್ಟು ಕಿಲೋಮೀಟರ್ ಆಗಿದೆ ಜಾಸ್ತಿ ತಗೊಂಡಲ್ಲ ಸರ್ ನೀನೇ ಹೇಳ್ತಾ ಇದೀಯ 29 ರೂಪಾಯಿ ಜಾಸ್ತಿ ತಗೊಂಡ್ತಾ ಇದೀನಿ ಅಂತ ಜಾಸ್ತಿ ಅಂದ್ರೆ ಡೆಲಿವರಿ ಅಷ್ಟೇ ಡೆಲಿವರಿ ಆಲ್ರೆಡಿ ಆ್ಯಡ್ ಆಗಿದೆ ಅಲ್ಲ ಅಷ್ಟೇ ನಾವು ಎಕ್ಸ್ಟ್ರಾ ಡೆಲಿವರಿ ಆಲ್ರೆಡಿ ಆ್ಯಡ್ ಆಗಿದೆ 30 ರೂಪಾಯಿ 48 ಪೈಸಾ ನಾನು ತೋರಿಸ್ಲೇಬೇಕಾರೆ ಡೋರ್ ಡೆಲಿವರಿ ಪೈಸಾ ಕಂಪನಿ ತಗೊಂಡ್ಮೇಲೆ ಬಿಲ್ಲಲ್ಲಿ ನೀವು ಡೆಲಿವರಿ ಕೊಡ್ದಂಗೆ ಇನ್ನೂ 29 ರೂಪಾಯಿ ಯಾಕೆ ತಗೊಳ್ತಾ ಇದ್ದೀರಾ ಒಂದ್ ವೇಳೆ ಹಂಗಾದ್ರೂ ಡೆಲಿವರಿಯನ್ನು ಕೊಡ್ತಾ ಇದ್ದೀರಾ ಮನೆಗೆ ನಾನು ಕೇಳ್ತಾ ಇರೋದು ಈಗ ಲಾಕ್ಡೌನ್ ಟೈಮ್ ಮೈನ್ ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ಕಸ್ಟಮರು ಮನೆ ಬಿಟ್ಟು ಹೊರಗೆ ಬರ್ಬೋದಾ ಇವಾಗ ಏನ್ ಗೊತ್ತಾ ಸರ್ ಕಾರಣಗಳು ಹೇಳ್ಬೇಡ ನಾನು ಕೇಳೋದು ಕುತ್ರ ಕಾರಣ ಏನ್ ಹೇಳ್ತಾ ಇಲ್ಲ ಸರ್ ನಾನು ಇರೋದೇ ಹೇಳ್ತಾ ಇರೋದು ನಾನು ಹೋಗಿದ್ದೀನಿ 2 ತಿಂಗಳು ನಾವು ಕೊಟ್ಟಿದ್ದೀನಿ 2 ತಿಂಗಳು ಹೋಗಿದ್ಯಾ ಈಗ ಲಾಕ್ಡೌನ್ ಅಲ್ಲಿ 2 ತಿಂಗಳಿಗೆಲ್ಲ ಡ್ಯೂರಿಂಗ್ ಲಾಕ್ಡೌನ್ ನೀನ್ ಏನ್ ಮಾಡ್ಬೇಕಪ್ಪ ಸರ್ ಕೊಡ್ತಾ ಇದೀನಿ ನಾನೇನ್ ಇಲ್ಲಿ ಜಾಸ್ತಿ ಎಲ್ಲಿ ಕೊಡ್ತಾ ಇದ್ದೀನಿ ನಾನು ಕೊಟ್ಟು ಕಳಿಸ್ತಾ ಇದೀನಿ ಇವಾಗ ಇಲ್ಲಿ ಕರ್ಸ್ತಾ ಇದೆ ಹೊರತು ಅವ್ರ ಮನೆ ಸೇವನ್ ಕೊಡ್ತಾ ಇಲ್ವಲ್ಲ ಮನೆಗಳಿಗೆ ಸರ್ ಯಾರು ಬುಕ್ ಮಾಡಲ್ಲ ಸರ್ ಬುಕ್ ಮಾಡ್ಕೊಂಡು ಕೊಡ್ತಾ ಇರೋದು ಅಷ್ಟೇ ಅಲ್ಲಿ ಕೊಡ್ಬೋದಲ್ಲ ಬುಕ್ ಮಾಡಿ ನಮ್ಗೆ ಗೊತ್ತಾಗಬೇಕಲ್ಲ ಅಲ್ಲಿ ಊರುಗಳಿಗೆ ಹೋದ್ರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಟೈಮಿಂಗ್ಸ್ ಇದ್ರೆ ಬಂದು ತಗೊಂಡೋಗ್ತಾರೆ ಇವಾಗ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಓಪನ್ ಆಗಿ ಹೇಳ್ತೀನಿ ಊರೊಳಗಡೆ ಒಂದ್ ಟೈಮಿಂಗ್ಸ್ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಯಾವ ಟೈಮಿಂಗ್ಸ್ ಗೆ ಏನು ಅನ್ನೋದು ಅವ್ರು ಕಾಯಕ್ ಆಗಲ್ಲ ನಿನಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ನಿನಗೂ ಅವ್ರಿಗೆ ಅಂತಂದ್ರೆ ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ ನೀನು ಇದುವರೆಗೂ ಕಸ್ಟಮರ್ ಯಾರು ಎಲ್ಲಿದ್ದಾರೆ ಅಂತ ಮಧ್ಯವರ್ತಿಗಳ ಮೂಲಕ ಪ್ಯಾರಲಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಈಗ ನಿನಗೆ ಅವರು ನಿನಗೆ 29 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಬಿಲ್ಲಲ್ಲಿ 31 ರೂಪಾಯಿ ಕೊಡ್ತಾ ಇದ್ದಾರೆ ಇದಲ್ದೇನೆ ಅವ್ರು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಆಟೋದಲ್ಲಿ ಬರ್ತಾ ಇದ್ದಾರೆ ಎಷ್ಟು ಬಿತ್ತು ಅವ್ರಿಗೆ ಸಿಲಿಂಡ್ರು ತಿರು ಸರ್ಕಾರ ಬೇರೆ ತಮಟೆ ಹೊಡೆ ಹೇಳ್ತಾ ಇದ್ದಾನೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳೋದು ಜಾಸ್ತಿ ಹಾಕ್ತಾರೆ ಹೇಳೋ ನೀನ್